ಅಲ್ಲ ಬೀದಿಗಿಳಿದು ಅನಂತ್ ಕುಮಾರ್ ಹೆಗಡೆನ ಮೆಟ್ಟು ಮೆಟ್ಟು ತಗೊಂಡು ಹೊಡಿಬೇಕಾಗ್ತದೆ ಮುಂದಿನ ದಿನದಲ್ಲಿ ಏನಾದ್ರು ಇದೇ ರೀತಿ ಹೇಳಿಕೆಗಳನ್ನ ಕೊಟ್ರೆ. ಇವ್ರು ಯಾವ್ದೋ ಒಂದು RSS ಗುರುದಿಂದ ಹುಟ್ಟಿ ಬರ್ತಾ ಇರತಕ್ಕಂತ ಹೇಳಿಕೆಗಳಿವಲ್ಲ, ಇದನ್ನೆಲ್ಲ ನಾವು ಒಪ್ಪೋದಿಲ್ಲ. ಈ ಅನಂತ್ ಕುಮಾರ್ ಹೆಗಡೆ ಅಂತ ಚಿಲ್ಲರೆ ಜನಗಳಿಗೆ ನಾವೇನು ಪ್ರತಿಕ್ರಿಯೆ ಕೊಡಕ್ ಹೋಗೋದಿಲ್ಲ. ಇಂಥ ಅನಂತ್ ಕುಮಾರ್ ಹೆಗಡೆಗಳು ಕೋಟ್ಯಾಂತರ ಜನ ಹುಟ್ಟಿ ಬಂದರೂ ಸಹ ಸಂವಿಧಾನವನ್ನು ಮುಟ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತೊಂದು ಛಾಯೆ ಮಾಡ್ತಾ ಇದ್ದಂಥ ಒಂದು ನರೇಂದ್ರ ಮೋದಿ ಇವತ್ತು ದೇಶದ ಪ್ರಧಾನಮಂತ್ರಿ, ಕುರಿ ಕಾಯ್ದಂಥ ಒಂದು ಸಿದ್ದರಾಮಯ್ಯ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಅಂದರೆ ಯಾರು ಕಾರಣ ಆಗ್ತಾರೆ ಹೇಳಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಈ ದೇಶದ ಸಂವಿಧಾನ. ಈ ಅನಂತ್ ಕುಮಾರ್ ಹೆಗಡೆ ಈತ ಒಬ್ಬ ಮಾನಸಿಕ ಅಸ್ವಸ್ಥ. ಈ ದೇಶದಲ್ಲಿ ದಲಿತರು ನಾವು ಶೇಕಡ 35% ಇದ್ದೀವಿ. ಈ ದೇಶನ ಕಟ್ಟಿರ್ತಕ್ಕಂಥವ್ರು ನಾವು, ಈ ದೇಶನ ಬೆಳೆಸಿರ್ತಕ್ಕಂಥವ್ರು ನಾವು, ದಲಿತರು. ಇಂಥ ಒಂದು ಅನಂತ್ ಕುಮಾರ್ ಹೆಗಡೆಗಳ ಹೇಳಿಕೆಗಳಿಗೆಲ್ಲ ನಾವೇನು ಅಂಜೋರಲ್ಲ, ಬಗ್ಗೋರಲ್ಲ. ಈ ಅನಂತ್ ಕುಮಾರ್ ಹೆಗಡೆ ಈತ ಒಬ್ಬ ಮಾನಸಿಕ ಅಸ್ವಸ್ಥ. ಈತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ, ರಚನೆ ಮಾಡಿರ್ತಕ್ಕಂಥ ಮಹಾನ್ ಗ್ರಂಥಾಲಯ ಸಂವಿಧಾನ, ಈ ದೇಶದ ಸಂವಿಧಾನ, ಇಡೀ ಪ್ರಪಂಚನೇ ಒಪ್ಕೊಂಡಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಈತ ಒಬ್ಬ MP ಆಗಿ ಕೇಂದ್ರ ಸಚಿವನಾಗಿ ಈ ರೀತಿ ಹೇಳಿಕೆಗಳು ಪದೇ ಪದೇ ಕೊಡ್ತಾ ಇರ್ತಕ್ಕಂಥದ್ದು ಈತನಿಗೆ ಶೋಭೆ ತರುವಂಥದ್ದಲ್ಲ. ಈ ಹಿಂದೆನೂ ಈತ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕಳೆದ ಚುನಾವಣೆಯಲ್ಲೂ ಸಹ ಚುನಾವಣೆ ಸಂದರ್ಭದಲ್ಲೂ ಸಹ ಈತನ ಹೇಳಿಕೆಗಳನ್ನ ನಾವು ತೀವ್ರವಾಗಿ ಖಂಡಿಸಿದ್ದೀವಿ. ಇದು ಏನಾಗಿದೆ, ಇಂಥ ಒಂದು ಅವಿವೇಕಿ ಮುಟ್ಟಾಳದಿಂದಾನೆ ಇವತ್ತಿನ ದಿನ ಸಂವಿಧಾನ ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಕೇವಲ SC/ST ಮಾತ್ರ ಅಂತಕ್ಕಂಥದ್ದು ಇಂಥ ಮುಟ್ಟಾಳದಿಂದಾನೆ ಬಿಂಬಿತವಾಗ್ತಾ ಇರ್ತಕ್ಕಂಥದ್ದು. ಅದಕ್ಕಾಗಿ ಇಂಥ ಮುಟ್ಟಾಳರನ್ನ ಈ ದೇಶದಿಂದಾನೇ ಗಡೀಪಾರ್ ಮಾಡಬೇಕು. ಈ ದೇಶದಲ್ಲಿ ಬದುಕಲಿಕ್ಕೆ ಅನ್ಯಾಯಕ್ಕಿಂತ ವ್ಯಕ್ತಿಗಳು ಇವತ್ತು ಈ ದೇಶದ ಸಂವಿಧಾನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ SC ಜನಾಂಗಕ್ಕೆ ಸೇರಿದ್ದಾರೆ, ಅವರು ಬರೆದಿದ್ದಾರೆ ಅಂತಕ್ಕಂಥ ಒಂದು ಮನಸ್ಥಿತಿ ಅನಂತ್ ಕುಮಾರ್ ಹೆಗಡೆ ಅಂತ ಅವರು ಸುಮಾರು ಜನ ಕೋಟ್ಯಾಂತರ ಜನ ಇದ್ದಾರೆ, ಅವರ ರೂಪನೇ ಈ ಅನಂತ್ ಕುಮಾರ್ ಹೆಗಡೆ. ಇಂಥ ಅನಂತ್ ಕುಮಾರ್ ಹೆಗಡೆಗಳು ಕೋಟ್ಯಾಂತರ ಜನ ಹುಟ್ಟಿ ಬಂದರೂ ಸಹ ಸಂವಿಧಾನವನ್ನು ಮುಟ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಈ ಸಂವಿಧಾನ ಅಂದರೆ ಯಾವುದೋ ಒಂದು ಧರ್ಮಕ್ಕೆ ಒಂದು ಸಮುದಾಯಕ್ಕೆ ಸೇರಿರ್ತಕ್ಕಂಥದ್ದಲ್ಲ. ಒಬ್ಬ ಮನುಷ್ಯ ಹುಟ್ಟಿನಾಗಿಂದ ಹಿಡಿದು ಸಾಯೋವರೆಗೂ ಸಂವಿಧಾನ ಇದ್ರೇ ಬದುಕಲಿಕ್ಕೆ ಸಾಧ್ಯ. ಇಂಥ ಇವ್ರು ನೋಡಿ, ಇವ್ರ ಮನಸ್ಥಿತಿ ನೋಡಿ, ಯಾವುದೋ ಒಬ್ಬ ಮೇಲ್ವರ್ಗದವನು ಏನಾದರೂ ಸಂವಿಧಾನ ಬರೆದಿದ್ರೆ ಇವರು ಒಪ್ಕೊತಾ ಇದ್ರು. ಈ ಸಂವಿಧಾನ ಬರೋಕ್ಕೂ ಮೊದಲು 75 ವರ್ಷಕ್ಕೂ ಮೊದಲು, ಸಂವಿಧಾನ ರಚನೆ ಮಾಡೋಕ್ಕೂ ಮೊದಲು ಒಂದು ಮನೋಧರ್ಮಶಾಸ್ತ್ರ ಅಂತ ಹೇಳ್ಬಿಟ್ಟು ಒಂದು ಸಂವಿಧಾನ ಇತ್ತು. ಆ ಸಂವಿಧಾನ ಒಂದೇ ಒಂದು ಕೋಮಿಗೆ ಸೀಮಿತವಾಗಿತ್ತು, ಅದ್ರ ಬಗ್ಗೆ ಇವರು ಯಾವುದು ಚಕಾರ ಎತ್ತಾ ಇರಲಿಲ್ಲ. ಇವತ್ತು ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟದೇ ಹೋಗಿದ್ದಿದ್ರೆ, ಈ ದೇಶಕ್ಕೋಸ್ಕರ ಸಂವಿಧಾನ ಬರೀದೇ ಹೋಗಿದ್ದಿದ್ರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಸಹ ಈ ದೇಶದಲ್ಲಿ ಬದುಕಲಿಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು. ಅಂಥ ಒಂದು ಪರಿಸ್ಥಿತಿ ಎದುರಾಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಇವರಿಗೆ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಇವತ್ತೊಂದು ಛಾಯೆ ಮಾಡ್ತಾ ಇದ್ದಂಥ ಒಂದು ನರೇಂದ್ರ ಮೋದಿ ಇವತ್ತು ದೇಶದ ಪ್ರಧಾನಮಂತ್ರಿ, ಕುರಿ ಕಾಯ್ದಂಥ ಒಂದು ಸಿದ್ದರಾಮಯ್ಯ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಅಂದರೆ ಯಾರು ಕಾರಣ ಆಗ್ತಾರೆ ಹೇಳಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಈ ದೇಶದ ಸಂವಿಧಾನ ಅಷ್ಟು ಪವರ್ಫುಲ್ ಆಗಿದೆ. ಇದು ಈ ಒಂದು ಮನಸ್ಥಿತಿ ಇರ್ತಕ್ಕಂಥ ಜನಗಳು, ಯಾವುದೋ ಒಂದು ಕೋಮಿಗೆ ಸೇರಿರ್ತಕ್ಕಂಥ ಜನಗಳು ಅವ್ರಿಗೆ ಇರೋಕ್ಕಾಗ್ತಾ ಇಲ್ಲ. ಒಬ್ಬ SC ಬರೆದಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ನ ನಾವು ಯಾವ ರೀತಿ ಒಪ್ಪಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಅವ್ರ ಮನಸ್ಥಿತಿ ಎಷ್ಟು ಗೌರವಾಗಿದೆ ಅಂತಕ್ಕಂಥದ್ದು ಈ ದೇಶದಲ್ಲಿ ಇರ್ತಕ್ಕಂಥವರು ತಿಳ್ಕೋಬೇಕು. ಪ್ರತಿಯೊಬ್ಬ ಮನುಷ್ಯನೂ ಈ ದೇಶದ ಸಂವಿಧಾನವನ್ನು ಅರ್ಥಕೊಂಡಿದ್ದಾರೆ. ಈ ದೇಶದ ಸಂವಿಧಾನ ಬಗ್ಗೆ ಗೌರವ ಇದೆ. ಅವರೆಲ್ಲ ಬೀದಿಗಿಳಿದು ಅನಂತ್ ಕುಮಾರ್ ಹೆಗಡೆನ ಮೆಟ್ಟು ಮೆಟ್ಟು ತಗೊಂಡು ಹೊಡಿಬೇಕಾಗ್ತದೆ ಮುಂದಿನ ದಿನದಲ್ಲಿ ಏನಾದರೂ ಇದೇ ರೀತಿ ಹೇಳಿಕೆಗಳನ್ನ ಕೊಟ್ಟರೆ. ಈ ದೇಶದಲ್ಲಿ ನೋಡಿ, ದೊಡ್ಡ ದುರಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಧಾನಸಭೆಯಲ್ಲಿ 36-37 ಜನ ಶಾಸಕರು ಇದ್ದಾರೆ, ದಲಿತ ಶಾಸಕರುಗಳು. 70-75 ಜನ ದಲಿತ MPಗಳಿದ್ದಾರೆ. ದೊಡ್ಡ ದುರಂತ ಏನಂದರೆ ಅನಂತ್ ಕುಮಾರ್ ಹೆಗಡೆ ವಿರುದ್ಧ ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರು ಒಬ್ಬರು ಬಿಟ್ಟರೆ ಬೇರೆ ಯಾವೊಬ್ಬ ಮೀಸಲಾತಿಯಿಂದ ಆಯ್ಕೆ ಆಗಿರ್ತಕ್ಕಂಥ ಶಾಸಕರಾಗಿರ್ಬೋದು, ಲೋಕಸಭಾ ಸದಸ್ಯರುಗಳಾಗಿರ್ಬೋದು, ಅವನ ವಿರುದ್ಧ ಹೇಳಿಕೆನೇ ಕೊಟ್ಟಿಲ್ಲ. ದೊಡ್ಡ ದುರಂತ ಇದು. ಅಶೋಕ್ ಅವರು ಹೇಳ್ಬೋದು, ಆರ್ ಅಶೋಕ್ ಅವರು ಯಾವ ಪಕ್ಷದಲ್ಲಿದ್ದಾರೆ? BJPಯಲ್ಲೇ ಇದ್ದಾರೆ.
ಅನಂತ್ ಕುಮಾರ್ ಹೆಗಡೆ ಅವರು ಯಾವ ಪಕ್ಷದಲ್ಲಿದ್ದಾರೆ, ಬಿಜೆಪಿಯಲ್ಲೇ ಇದ್ದಾರೆ. ಕಳೆದ ಬಾರಿ ಇದೇ ರೀತಿ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ನಾವು ಬಂದಿದ್ದೀವಿ ಅಂತ ಕೊಟ್ಟಿರ್ತಕ್ಕಂಥ ಹೇಳಿಕೆಗೆ ಆತನ ಪಕ್ಷದಿಂದ ದೂರ ಇಟ್ಟಿದ್ರು, ಹಾಗೂ ಆತನಿಗೆ ಟಿಕೆಟು ಕೊಟ್ಟಿರಲಿಲ್ಲ. ಈ ಬಾರಿನೂ ಇವರು ಮನಸ್ಥಿತಿಯನ್ನು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂದರೆ ಈಗ ಸಂವಿಧಾನ ವಿರೋಧಿಗಳೆಲ್ಲ ಬಿಜೆಪಿಗೆ ಓಟ್ ಹಾಕ್ಲಿ ಅಂತಕ್ಕಂಥದ್ದು, ಇವ್ರು ಯಾವುದೋ ಒಂದು RSS ಗುರುದಿಂದ ಹುಟ್ಟಿ ಬರ್ತಾ ಇರತಕ್ಕಂಥ ಹೇಳಿಕೆಗಳಿವಲ್ಲ, ಇದನ್ನೆಲ್ಲ ನಾವು ಒಪ್ಪೋದಿಲ್ಲ. ಈ ದೇಶದಲ್ಲಿ ಸಂವಿಧಾನ ತುಂಬ ಸ್ಟ್ರಾಂಗ್ ಆಗಿದೆ, ಇಡೀ ಪ್ರಪಂಚ ಒಪ್ಪಿಕೊಂಡಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ. ಪ್ರತಿಯೊಬ್ಬರು ಸಂವಿಧಾನದ ಅಡಿಯಲ್ಲಿ ಸಂತೋಷವಾಗಿ ಬದುಕ್ತಾ ಇದ್ದಾರೆ, ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗ್ತಾ ಇದೆ, ಕಟ್ಟಕಡೆ ವ್ಯಕ್ತಿಗೂ ಸಿಗ್ತಾ ಇದೆ. ಈ ಅನಂತ್ ಕುಮಾರ್ ಹೆಗಡೆ ಅಂತ ಚಿಲ್ಲರೆ ಜನಗಳಿಗೆ ನಾವೇನು ಪ್ರತಿಕ್ರಿಯೆ ಕೊಡೋಕೆ ಹೋಗೋದಿಲ್ಲ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಏನಾದರೂ ಮಾತಾಡಿದ್ರೆ ತಪ್ಪು ಪಾಠ ನಾವು ಕಲಿಸ್ತೀವಿ. ನಾವು ಹೇಳೋದಿಲ್ಲ, ಈ ದೇಶದಲ್ಲಿ ದಲಿತರು ನಾವು ಶೇಕಡ 35% ಇದ್ದೀವಿ. ಈ ದೇಶನ ಕಟ್ಟಿರ್ತಕ್ಕಂಥವ್ರು ನಾವು, ಈ ದೇಶನ ಬೆಳೆಸಿರ್ತಕ್ಕಂಥವ್ರು ನಾವು, ದಲಿತರು. ಇಂಥ ಒಂದು ಅನಂತ್ ಕುಮಾರ್ ಹೆಗಡೆಗಳ ಹೇಳಿಕೆಗಳಿಗೆಲ್ಲ ನಾವೇನು ಅಂಜೋರಲ್ಲ, ಬಗ್ಗೋರಲ್ಲ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಅನಂತ್ ಕುಮಾರ್ ಹೆಗಡೆ ಏನಾದರೂ ಇದೇ ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ರೆ ಈ ದೇಶದಲ್ಲಿರ್ತಕ್ಕಂಥ ದಲಿತರೇ ಅಲ್ಲ, ಬರೀ ದಲಿತರಿಗೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿಲ್ಲ ಸರ್ ಇವತ್ತು.